ಕುಮಾರ್ ಬಂಗಾರಪ್ಪ ವಿರುದ್ಧ ಮೂಲ ಬಿಜೆಪಿಗರ ಸಿಟ್ಟು. ಸೊರಬದಲ್ಲಿ ಶುರುವಾಗುತ್ತಾ ಕುಮಾರ್ ವಿರುದ್ಧ ಸಂಗ್ರಾಮ. ಬಿಜೆಪಿ ಎಚ್ಚೆತ್ತುಕೊಳ್ಳದಿದ್ರೆ ಮತ್ತೊಬ್ಬರನ್ನ ಕಣಕ್ಕಿಳಿಸಲು ಚಿಂತನೆ. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ. ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ವಿಧಾನಸಭಾ ಚುನಾವಣಾ ಕಾವು ರಂಗೇರ್ತಾ ಇದೆ. ಅದರಲ್ಲೂ ಕೂಡ ಯಾವ ಪಕ್ಷದಿಂದ ಯಾರು ಬರ್ತಾರೆ, ಯಾವ ಪಕ್ಷದಿಂದ ಯಾರು ಗೆಲ್ತಾರೆ, ಇಡೀ ರಾಜ್ಯದಲ್ಲಿ ಒಂದು ರೀತಿ ಲೆಕ್ಕಾಚಾರ ಆದರೆ ಶಿವಮೊಗ್ಗ ಜಿಲ್ಲೆಯ ಸೊರಬ ಕ್ಷೇತ್ರದಲ್ಲಿ ಒಂದು ರೀತಿ ಸಹೋದರರ ಸವಾಲ್. ಹೌದು ವೀಕ್ಷಕರೇ, 2018 ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದಂಥ ಅಣ್ಣ ಕುಮಾರ್ ಬಂಗಾರಪ್ಪ ಇಲ್ಲಿ ಗೆಲುವನ್ನು ದಾಖಲಿಸ್ತಾರೆ ತಮ್ಮ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದಂಥ ಮಧು ಬಂಗಾರಪ್ಪ ವಿರುದ್ಧ. ಈ ಬಾರಿ ಸೊರಬದ ಲೆಕ್ಕಾಚಾರ ಏನು? ನಾನು ಕೂಡ ಸೊರಬಕ್ಕೆ ಹೋಗಿದ್ದೆ. ಸೊರಬದ ಸಾಕಷ್ಟು ಹಳ್ಳಿಗಳಲ್ಲಿ, ಹಾಗೆಯೇ ಸೊರಬದ ನಗರದಲ್ಲಿ ಒಂದಷ್ಟು ಜನರನ್ನು, ಒಂದಷ್ಟು ಪಕ್ಷಗಳ ಕಾರ್ಯಕರ್ತರನ್ನು ಮಾತಾಡಿಸೋ ಪ್ರಯತ್ನವನ್ನು ಮಾಡಿದೆ. ಒಂದಷ್ಟು ಜನರು ಸೊರಬದಲ್ಲಿ ಬಂಗಾರಪ್ಪ, ಕುಮಾರ್ ಬಂಗಾರಪ್ಪ ಅವರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ, ಇಲ್ಲ ಅಂತೇನಿಲ್ಲ. ಆದರೆ ಬದಲಾವಣೆ ಮಾಡೋಣ, ಒಂದು ರೀತಿ ಬದಲಾವಣೆ ಮಾಡಿ ನೋಡೋಣ ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ. ಇಲ್ಲಿ ಯಾವುದೇ ರೀತಿ ವಿರೋಧ ಅಥವಾ ಇನ್ಯಾವುದೇ ಸಮಸ್ಯೆಗಳು ಅಂತ ಜನ ಬಾಯಿ ಬಿಡೋಕೆ ರೆಡಿ ಇಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ, ಎಲ್ಲೋ ಒಂದು ಕಡೆ ಕ್ಷೇತ್ರದಲ್ಲಿ ಅಣ್ಣ ತಮ್ಮನ ನಡುವೆ ಇರುವಂತಹ ಕಾಂಪಿಟೇಷನ್ ಇಡೀ ಕ್ಷೇತ್ರದಲ್ಲಿ, ಇಡೀ ಕ್ಷೇತ್ರಕ್ಕೆ ಕೂಡ ಅದು ಕಾಡ್ಗಿಚ್ಚಿನಂತೆ ವ್ಯಾಪಿಸಿದೆ. ಇಲ್ಲ ಅಂತ ಯಾರು ಕೂಡ ತಳ್ಳಿ ಹಾಕೋಕೆ ಸಾಧ್ಯ ಇಲ್ಲ. ಎಸ್ಪೆಷಲಿ ಕೆಲವರು ಯಾರು ಗೆದ್ರೆ ನಮಗೇನು, ನಮ್ಮ ಕೆಲಸ ನಾವು ಮಾಡಬೇಕು. ಆದರೆ ಪಕ್ಷಕ್ಕಾಗಿ ದುಡಿತಿರುವಂಥ ಕಾರ್ಯಕರ್ತರಿಗೆ ಇದು ಪ್ರತಿಷ್ಠೆಯ ಹೋರಾಟ. 2018 ಚುನಾವಣೆಯನ್ನು ನೋಡಿದಾಗ ಕುಮಾರ್ ಬಂಗಾರಪ್ಪ ಅವರು 72,091 ಓಟನ್ನು ತಗೊಂಡು ಗೆಲುವನ್ನು ದಾಖಲಿಸ್ತಾರೆ. ಮಧು ಬಂಗಾರಪ್ಪ 58,805 ಮತಗಳನ್ನು ತಗೊಂಡು ಎರಡನೇ ಸ್ಥಾನಕ್ಕೆ ಬರ್ತಾರೆ, ಅಣ್ಣನ ವಿರುದ್ಧ ಸೋಲ್ತಾರೆ. ಆದರೆ ಇದು ಬಿಜೆಪಿ ಭದ್ರಕೋಟೆನಾ? ಖಂಡಿತವಾಗ್ಲೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ 2008 ಹರತಾಲ ಹಾಲಪ್ಪ ಅವ್ರನ್ನ ಇದೇ ಕ್ಷೇತ್ರದಲ್ಲಿ ಜನ ಗೆಲ್ಲಿಸಿದ್ರು. ಸೊರಬ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಗೆಲ್ಲಿಸಿದ್ರು. ಆ ನಂತರದಲ್ಲಿ ಹಾಲಪ್ಪ ಅವರು ತಮ್ಮ ಸೊರಬ ಕ್ಷೇತ್ರವನ್ನು ಬಿಟ್ಟು ಸಾಗರಕ್ಕೆ ಹೋದ್ರು, ಅಲ್ಲೂ ಗೆಲುವನ್ನು ದಾಖಲಿಸಿದ್ರು, MLA ಆಗಿದ್ದಾರೆ, ಅದು ಬೇರೆ ವಿಚಾರ. ಆದರೆ ಈ ಬಾರಿ ಟ್ರೆಂಡ್ ಏನಿದೆ? ಬಿಜೆಪಿಲೆಲ್ಲ ಸರಿ ಇದೆಯಾ? ಎಲ್ಲ ಬಿಜೆಪಿ ವಿರೋಧಿ ಅಲೆ ಇದೆಯಾ? ಕಾರ್ಯಕರ್ತರು ಏನು ಬೇಕಾದ್ರೂ ಹೋರಾಟವನ್ನು ಮಾಡ್ಬೋದು, ಪ್ರತಿಷ್ಠೆಗಾಗಿ ಹಣಾಹಣಿಯನ್ನು ನಡೆಸ್ಬೋದು. ಇಲ್ಲ, ನಾವು ಈ ಸಲ ಕುಮಾರ್ ಬಂಗಾರಪ್ಪ ಅವ್ರನ್ನ ಮತ್ತೆ ಗೆಲ್ಲಿಸ್ತೀವಿ ಅಂತ ಬಿಜೆಪಿ ಕಾರ್ಯಕರ್ತರು ಹೇಳ್ಬೋದು. ಇಲ್ಲ ಇಲ್ಲ, ಕುಮಾರ ಬಂಗಾರಪ್ಪ ಕೆಲಸ ಮಾಡಿಲ್ಲ, ಮಧು ಬಂಗಾರಪ್ಪಂಗೆ ಮತ್ತೊಂದು ಅವಕಾಶ ಕೊಡಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ಬೋದು. ಆದರೆ ರಿಯಾಲಿಟಿ ಏನು? ಎಸ್ ವೀಕ್ಷಕರೇ, ವಿಡಿಯೋ ನೋಡಿದ್ರೆ ನಿಮಗೆ ಕ್ಷೇತ್ರದ ರಿಯಾಲಿಟಿ ಏನು, ಸೊರಬ ಕ್ಷೇತ್ರದಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಕಂಪ್ಲೀಟ್ ವಿಡಿಯೋವನ್ನು ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಂತರ ಬರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಪಿನ್ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ನೋಡಿ ವೀಕ್ಷಕರೇ. ಕುಮಾರ್ ಬಂಗಾರಪ್ಪ ಕೆಲಸ ಮಾಡೋರು ಬಿಟ್ಟವರು ಸೆಕೆಂಡ್ರಿ, ಅದು ಆ ಕ್ಷೇತ್ರದ ಜನ ನಿರ್ಧರಿಸ್ತಾರೆ, ಅವ್ರು ಹಾಕುವಂಥ ಓಟ್ ನಿರ್ಧರಿಸುತ್ತೆ. ಮಧು ಬಂಗಾರಪ್ಪ ಬರಲೇಬೇಕಾ ಅದು ಸೆಕೆಂಡ್ರಿ, ಅದನ್ನು ಕ್ಷೇತ್ರ ಜನ ನಿರ್ಧರಿಸ್ತಾರೆ. ಆದರೆ ಕುಮಾರ್ ಬಂಗಾರಪ್ಪ 2008 ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋತಿದ್ರು. ಮತ್ತೆ ಕುಮಾರ್ ಬಂಗಾರಪ್ಪ 2013 ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋತಿದ್ರು. ಆದರೆ ಅವರನ್ನು 2018 ಚುನಾವಣೆಯಲ್ಲಿ ಬಿಜೆಪಿಗೆ ಕರೆದುಕೊಂಡು ಬಂದು ಗೆಲ್ಲಿಸಲಾಯಿತು. ಅಂದರೆ ಸೊರಬದಲ್ಲಿ ಬಿಜೆಪಿ ಪ್ರಾಬಲ್ಯ ಇದೆ. ಆದರೆ 2018 ಇದ್ದಂಥ ಪರಿಸ್ಥಿತಿ ಇದೀಗ 2023 ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಇದನ್ನು ಮತದಾರರ ವಿಷಯವನ್ನು ಸೈಡ್ಗಿಟ್ಬಿಡಿ, ಕಾರ್ಯಕರ್ತರ ವಿಷಯವನ್ನು ಸೈಡ್ಗಿಟ್ಬಿಡಿ, ಬಿಜೆಪಿ ಮುಖಂಡರ ವಿಷಯವನ್ನು ಸೈಡ್ಗಿಟ್ಬಿಡಿ, ಬಿಜೆಪಿಯಲ್ಲೇ ಎರಡು ಮನೆಯಾಗಿದೆ. ಹೌದು ವೀಕ್ಷಕರೇ, ಇತ್ತೀಚೆಗಷ್ಟೇ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ದಿನದಂದೇ ನಮೋ ಬ್ರಿಗೇಡ್ ಅನ್ನೋ ಒಂದು ಸಂಘಟನೆ, ಅದು ಬಿಜೆಪಿ ಅವ್ರು ಹೇಳ್ತಾರೆ, ನಾವು ಬಿಜೆಪಿ ಹೊರತಾಗಿಲ್ಲಪ್ಪ, ನಾವು ಬಿಜೆಪಿಲೇ ಇದ್ದೀವಿ, ನಾವು ಬಿಜೆಪಿ ಅವರೇ ಅಂತ ಹೇಳ್ತಾರೆ. ನಮೋ ಬ್ರಿಗೇಡ್ ಅನ್ನೋ ಸಂಘಟನೆ ಹುಟ್ಕೊಳ್ತು. ಯಾತಕ್ಕಾಗಿ ಹುಟ್ಕೊಳ್ತಂದ್ರೆ ತಮ್ಮ ಕ್ಷೇತ್ರದ ಬಿಜೆಪಿ ಶಾಸಕರ ವಿರುದ್ಧ ಅಥವಾ ತಮ್ಮ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಅನ್ನುವವರ ವಿರುದ್ಧವಾಗಿ ಹುಟ್ಕೊಳ್ತು. ಕುಮಾರ್ ಬಂಗಾರಪ್ಪ ಅವ್ರನ್ನ ಕರ್ಕೊಬಂದ್ವಿ, ಕುಮಾರ್ ಬಂಗಾರಪ್ಪ ಅವರನ್ನು ಗೆಲ್ಲಿಸಿದ್ವಿ. ಆದರೆ ಸ್ಥಳೀಯ ಬಿಜೆಪಿ ನಾಯಕರನ್ನು ಗಣನೆಗೆ ತೆಗೆದುಕೊಳ್ಳಿಲ್ಲ, ಅವರನ್ನು ಯಾವುದೇ ರೀತಿಯಲ್ಲಿಯೂ ಪರಿಗಣಿಸೋದಿಲ್ಲ, ಏಕಾಏಕಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ನಾವಿಲ್ಲಿ ಪಕ್ಷಕ್ಕಾಗಿ ಹೋರಾಡಿದ್ದೀವಿ. ಯಾವಾಗ? ಕೇವಲ ಕುಮಾರ್ ಬಂಗಾರಪ್ಪ ಅವ್ರಿಗಷ್ಟೇ ಅಲ್ಲ, ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವಾಗ ಯಡಿಯೂರಪ್ಪನವರು ಸೈಕಲ್ ಹತ್ತಿ ಬಿಜೆಪಿಯನ್ನು ಸಂಘಟಿಸೋಕೆ ಶುರು ಮಾಡಿದ್ರೋ ಅಲ್ಲಿಂದ ಕೂಡ ನಾವು ಪಕ್ಷಕ್ಕಾಗಿ ದುಡಿದಿದ್ದೇವೆ. ಇದನ್ನು ಯಾರು ಹೇಳ್ತಿರೋದು? ಸಾಮಾನ್ಯ ಕಾರ್ಯಕರ್ತರಲ್ಲ. ಹೌದು ವೀಕ್ಷಕರೇ, ಇಲ್ಲೊಂದು ಆಡಿಯೋ ಬೈಟ್ ಇದೆ, ಅದನ್ನ ಕೇಳ್ಕೊ ಬನ್ನಿ. ಒಂದು ಈಗಿರುವಂತ ಅಭ್ಯರ್ಥಿಯನ್ನ ಖಂಡಿತವಾಗಿ ಮತ್ತೊಂದು ಸಾರಿ ಈಗಿರುವಂತ ಶಾಸಕರಿಗೆ ಟಿಕೆಟ್ ಕೊಡಬಾರದು. ಪಕ್ಷ ಟಿಕೆಟ್ ಕೊಡೋದಾದ್ರೆ ನಾವು ವಿರೋಧಿಸ್ತೇವೆ.
ಒಂದೊಮ್ಮೆ ಅವ್ರಿಗೆ ಟಿಕೆಟ್ ಕೊಟ್ಟೇ ಬಿಟ್ರು ಅಂತಂದ್ರೆ ನಾವು ಪ್ರತ್ಯೇಕವಾಗಿ ಇನ್ನೊಬ್ಬರನ್ನ ಅವರೊಂದಿಗೆ ಸುಮಲತ ಅಲ್ಲಿ ಜನ ಸ್ವಾಭಿಮಾನಿಗಳು ಗೆಲ್ಸಿದ್ರೆ ಅದೇ ರೀತಿ ಸ್ವಾಭಿಮಾನಿ ನಮ್ಮ ವೇದಿಕೆ ಇನ್ನೊಬ್ಬರನ್ನ ನಿಲ್ಲಿಸಿ ಗೆಲ್ಸುವಂತ ಶಕ್ತಿ ನಮ್ಮಲ್ಲಿದೆ. ಎಸ್ ಎಸ್ ವೀಕ್ಷಕರೇ, ಇದೇ ನಮ್ಮ ಬ್ರಿಗೇಡ್ ಇದೇ ಮಾತುಗಳನ್ನ ಹೇಳ್ತಿರೋದು. ನಾವು ಪಕ್ಷದ ವಿರೋಧಿ ಅಲ್ಲ, ನಾವು ಅಭ್ಯರ್ಥಿಯ ವಿರೋಧಿ. ಇದನ್ನು ಹೇಳಿರೋರು ಮಂಜಪ್ಪ ಹೊಸಬಾಳೆಯವರು, ದತ್ತಾತ್ರೇಯ ಹೊಸಬಾಳೆಯವರ ಸಹೋದರ. ಎಲ್ಲಿ ಕೂಡ ಅಭ್ಯರ್ಥಿಯ ಹೆಸರನ್ನು ಪ್ರಸ್ತಾಪಿಸಿಲ್ಲ, ಎಲ್ಲಿ ಕೂಡ ಯಾರನ್ನು ಟೀಕಿಸಿಲ್ಲ. ಎಷ್ಟು ನಯವಾಗಿ ಎಷ್ಟು ನಾಜುಕಾಗಿ ನಾವು ಹೊಸ ಅಭ್ಯರ್ಥಿಯನ್ನು ಇಲ್ಲಿಂದ ಕಣಕ್ಕಿಳಿಸೋಕೆ ನಿರ್ಧರಿಸಿದ್ದೇವೆ. ಅದು ಪಕ್ಷೇತರವಾಗಿ ಇರಬಹುದು, ಅದಕ್ಕೆ ಮೊದಲು ನಮ್ಮ ನಿರ್ಧಾರವನ್ನು ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಮೊದಲು BJPಯ ನಾಯಕರು ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಅಂದರೆ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಬದಲಿಸಬೇಕು, BJP ಅಭ್ಯರ್ಥಿಯನ್ನು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ವೀಕ್ಷಕರೇ, ನೀವು ಕೂಡ ಇಲ್ಲಿ ಹೇಳ್ಬೋದು, ಇಲ್ಲಪ್ಪ ಕರ್ನಾಟಕ TVಯವರು ಕುಮಾರ್ ಬಂಗಾರಪ್ಪ ಅವ್ರ ಎಗೇನೆಸ್ಟ್ ಏನಾಗಬೇಕು, ನಮಗೆ ಏನಾಗಬೇಕು? ನಾನು ಹೇಳ್ತಿರೋದು ಅದೇನೆ. ನಾನು ಕೂಡ ಸರ್ವೆಗೆ ಬಂದಾಗ ಒಂದಷ್ಟು ಕಾರ್ಯಕರ್ತರ ಜಟಾಪಟಿ ನಡೀತು, ಇಲ್ಲ ಅಂತಿಲ್ಲ, ಅದು ಅವರ ಅಂದರೆ ನಾನು ಅಲ್ಲಿ ಡೈರೆಕ್ಟಾಗೇ ಹೇಳಿದೆ. ಖಂಡಿತವಾಗಲೂ ಕೂಡ ಕ್ಷೇತ್ರದಲ್ಲಿ ಮನೆಯ ಜಗಳ, ಕ್ಷೇತ್ರದ ಜಗಳ ಆಗ್ತಾ ಇದೆ, ಕ್ಷೇತ್ರದಲ್ಲಿ ಸಹೋದರರ ಸವಾಲ್, ಕಾರ್ಯಕರ್ತರ ಸವಾಲಾಗ್ತಾ ಇದೆ, ಕ್ಷೇತ್ರದಲ್ಲಿ ಮನೆಯ ಮನಸ್ತಾಪ ಕಾರ್ಯಕರ್ತರ ನಡುವಿನ ಮನಸ್ತಾಪವಾಗ್ತಾ ಇದೆ. ಹೀಗಾಗಿ ಇಲ್ಲಿ ಇದು ಒಂದು ಸೈಡು, ಮತ್ತೊಂದು ಸೈಡು ಸ್ವತಃ BJPಯಲ್ಲೇ ಗೊಂದಲ. BJPಯಲ್ಲೇ ಮನೆ ಒಂದು ಎರಡು ಬಾಗಿಲು ಅನ್ನೋ ರೀತಿಯಲ್ಲಿ ಕುಮಾರ್ ಬಂಗಾರಪ್ಪ ಅವರಿಗೆ ವಿರುದ್ಧವಾಗಿ ನಮೋ ಬ್ರಿಗೇಡ್ ಹೊಸ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋಕೆ ಸಜ್ಜಾಗಿದೆ. ಎಸ್ ವೀಕ್ಷಕರೇ, ಇದೇ ಮೊದಲಲ್ಲ, ಈ ಹಿಂದೆ ಕೂಡ ನಮೋ ಬ್ರಿಗೇಡ್ ಈ ರೀತಿ ಒಂದು ಆಕ್ರೋಶವನ್ನು ಹೊರಹಾಕಿತ್ತು. BJPಯಿಂದ ಕುಮಾರ್ ಬಂಗಾರಪ್ಪ ಅವರಿಗೆ ಟಿಕೆಟ್ ಕೊಡೋದಾದರೆ ನಮೋ ಬ್ರಿಗೇಡ್ ಮತ್ತೊಬ್ಬ ವ್ಯಕ್ತಿಯನ್ನು ಕಣಕ್ಕಿಳಿಸುತ್ತೆ, ನಾವು BJPಗರೇ ಆದರೆ ಪಕ್ಷೇತರವಾಗಿ ವ್ಯಕ್ತಿಯನ್ನು ಕಣಕ್ಕಿಳಿಸಿ ನಾವೆಲ್ಲರೂ ಕೂಡ ಅವರಿಗೆ ಬೆಂಬಲವನ್ನು ಕೊಡ್ತೀವಿ ಅಂತ. ವೀಕ್ಷಕರೇ, ಒಟ್ಟಿನಲ್ಲಿ ಇಲ್ಲಿ ಸಮಸ್ಯೆ ಕೇವಲ ಸಹೋದರ ನಡುವೆ ಮಾತ್ರ ಅಲ್ಲ, BJP ಪಕ್ಷದಲ್ಲಿ ಕೂಡ ಇದೆ. ಕುಮಾರ್ ಬಂಗಾರಪ್ಪ ಅವರಿಗೆ ವಿರೋಧವಾಗಿ ಇದೆ, ಕುಮಾರ್ ಬಂಗಾರಪ್ಪ ಅವರ ಆಡಳಿತವನ್ನು ಕೆಲವರು ವಿರೋಧಿಸ್ತಿದ್ದಾರೆ. ಹಂಗನ್ಬಿಟ್ಟು ಅವ್ರು ಮಾತ್ರ ಸರಿ, ಕುಮಾರ್ ಬಂಗಾರಪ್ಪ ಸರಿ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಕುಮಾರ್ ಬಂಗಾರಪ್ಪ ಅವರ ಕೆಲಸಗಳನ್ನು, ಅಲ್ಲಿ ಆಗಿರುವಂಥ ರಸ್ತೆಗಳಾಗಿರ್ಬೋದು, ಒಂದಷ್ಟು ಯೋಜನೆಗಳನ್ನು ಬೆಂಬಲಿಸುವ ಮತ್ತು ಪ್ರೋತ್ಸಾಹಿಸುವಂತಹ ಕಾರ್ಯಕರ್ತರಷ್ಟೇ ಅಲ್ಲ, ಮತದಾರರು ಕೂಡ ಇದ್ದಾರೆ. ಆದರೆ ಕ್ಷೇತ್ರದಲ್ಲಿ ಕೆಲವರು ಹೇಳೋ ಪ್ರಕಾರ ಇಬ್ಬರು ಅಣ್ಣ ತಮ್ಮದಿರು ಬೇಡ, ಬೇರೆಯವ್ರು ಕರ್ಕೊಬನ್ನಿ ಅನ್ನೋ ಮಾತುಗಳು ನಡೀತಾ ಇದೆ. ಒಟ್ಟಿನಲ್ಲಿ ವೀಕ್ಷಕರೇ, ನೀವು ಸೊರಬ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಶಾಸಕರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆಯೇ ನಮೋ ಬ್ರಿಗೇಡ್ ಕುಮಾರ್ ಬಂಗಾರಪ್ಪ ಅವರಿಗೆ ಟಿಕೆಟನ್ನು ನೀಡಿದ್ದೇ ಆದಲ್ಲಿ BJP ಮತ್ತೊಬ್ಬರನ್ನು ಕಣಕ್ಕಿಳಿಸುತ್ತೀವಿ ಅನ್ನೋ ರೀತಿಯಲ್ಲಿ ಮಾತುಗಳನ್ನ ಆಡ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ, ಇದು ಎಷ್ಟರ ಮಟ್ಟಿಗೆ BJPಗೆ ಎಫೆಕ್ಟನ್ನು ಕೊಡುತ್ತೆ, ಅಥವಾ ಇದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು CM ಆಗಬೇಕು ಅನ್ನೋದನ್ನು ತಿಳಿಸಿ. ಧನ್ಯವಾದಗಳು.